ವಾಟ್? ನೀವು ಕಳಿಸಿರೋ ಹೆಂಗಸಿನ ಮನೆಗೆ ಪ್ರತಿಭಾ ಹೋಗಿದ್ರ? ಆ ಹೆಂಗಸು ಎಲ್ಲ ಸತ್ಯನೂ ಬಾಯಿ ಬಿಟ್ಟಿರ್ತಾಳೆ, ಪ್ರತಿಭಾ ನನ್ನ ಸುಮ್ಮನೆ ಬಿಡ್ತಾರ? ನೀವೇನಿಲ್ಲಿ? ಹಾಗೆ ಸುಮ್ಮನೆ ನೀವು ಹೇಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಂದ್ರೆ ಇನ್ಮೇಲಿಂದ ನೀವು ಇಲ್ಲಿರಲ್ಲ, ಜೈಲಲ್ಲಿ ಇರ್ತೀರ. ಶಟ, ನೀವು ಪೊಲೀಸ್ ಆಗಿರ್ಬೋದು, ಆದರೆ ನಾನು ರೆಪ್ಯೂಟೆಡ್ ಡಾಕ್ಟರೇ. ರೆಪ್ಯೂಟೇಷನ್? ನಿಮ್ಮ ರೆಪ್ಯೂಟೇಷನ್ನ ನೀವೇ ಎಲ್ಲ ನ್ಯೂಸ್ ಚಾನೆಲ್ಸಲ್ಲಿ ಹರಾಜು ಹಾಕೊಂಡ್ಮೇಲೆ ಇನ್ನೆಲ್ಲಿಂದ ರೆಪ್ಯೂಟೇಷನ್? ನನ್ನ ಮಾನ ಹರಾಜಾಗಿಲ್ಲ, ಜನರಿಗೆ ಇನ್ನೂ ನನ್ನ ಮೇಲೆ ಸಿಂಪತಿ ಇದೆ. ಆಚೆ ಕೆಲಸ ಮಾಡೋ ಹೆಂಗಸರಿಗೆ ಇವತ್ತಿಗೂ ಪ್ರೊಟೆಕ್ಷನ್ ಇಲ್ಲ ಅಂತ ನ್ಯೂಸಲ್ಲಿ ಬಂದಿದೆ. ಟಿವಿಯಲ್ಲಿ ಬಂದಿರೋದ್ ನಿಜ ಅನ್ಕೊಂಡು ಪೇಪರಲ್ಲಿ ಬರ್ತಿರ್ತಾರೆ, ಅದು ಸುಳ್ಳು ಅಂತ ನಾನು ಪತ್ತೆ ಮಾಡಿದ್ರೆ ನಾಳೆ ಅದನ್ನು ಟಿವಿಯಲ್ಲಿ ಹಾಕ್ತಾರೆ. ಏನು ಏನು ಪ್ರೂಫ್ ಇದೆ ನಿಮ್ಮ ಹತ್ರ? ನಿಮ್ಮ ಮನೆ CCTV ಫುಟೇಜ್. ನಮ್ಮ ಮನೆ CCTV ಫುಟೇಜಾ? ಅದು ನಿಮ್ಮ ಕೈಗೆ ಹೇಗೆ ಬರಕ್ಕೆ ಸಾಧ್ಯ? ಯಾಕೆ, ನಮ್ಮ ಅಕ್ಕ ಪತ್ತೆದಾರಿ ಅನ್ನೋದು ಮರ್ತೋಯ್ತಾ ನಿಮಗೆ? ಅಂದರೆ ನೀವು ಕಳ್ತನದಲ್ಲಿ ತಗೊಂಡೋಗಿದ್ದೀರಾ? ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ. ಛೇ, ಈ ಬಾವ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಆಚೆ ಹೋದರೆ ನಾನು ನೆನಪೇ ಆಗೋದಿಲ್ಲ. ಎಷ್ಟು ಸತಿ ಕಾಲ್ ಮಾಡಿದ್ದೀನಿ, ಒಂದು ಸತಿನೂ ಕಾಲ್ ಪಿಕ್ ಮಾಡಿಲ್ಲ. ಅಣ್ಣನ ಸಮಸ್ಯೆಗೆ ಸೊಲ್ಯೂಷನ್ ಸಿಗ್ತೋ ಇಲ್ವೋ ಗೊತ್ತಾಗ್ತಿಲ್ಲ. ಏನೇ ದಿವ್ಯ, ಏನೋ ಗುಣಗ್ತಿದ್ಯಾ? ಪ್ರಶಾಂತ್ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ವೇ, ಪ್ರಶಾಂತ್ ಅಣ್ಣನ ಬಗ್ಗೆ ಯೋಚನೆ ಮಾಡೋಷ್ಟು ಬೆಳೆದು ಬಿಟ್ಟಿದ್ಯಾ? ಯಾಕೆ, ನಿನ್ನ ದೃಷ್ಟಿಲಿ ನಾನಿನ್ನೂ ಚಿಕ್ಕ ಹುಡುಗಿ ಅನ್ನಿಸ್ತಾ ಇದ್ದೀನಾ? ಖಂಡಿತ ಇಲ್ಲ, ನೀನ್ ಯೋಚನೆ ಮಾಡ್ತಿರೋದು ನೋಡಿ ತುಂಬ ಖುಷಿ ಆಯ್ತು. ಆದ್ರೆ ನನಗ್ ಸಿಟ್ಟು ಬರ್ತಿದೆ. ನಿನ್ ಬಗ್ಗೆನಾ? ಅಲ್ಲ, ಅಣ್ಣನ ಬಗ್ಗೆ. ಇಷ್ಟೆಲ್ಲ ಆದ್ರೂ ಅವನ್ ಹಠಾನ್ ಬಿಡದೆ ಅತ್ಗೆ ನಾ ಮನೆ ಕರ್ಕೊಂಡ್ ಬರಲ್ಲ ಅಂತಿದ್ದಾನಲ್ಲ, ಅದಕ್ಕೆ. ನನ್ಗೂ ಅದೇ ಬೇಜಾರಿದೆ ಕಣ. ಅತ್ಗೇನ್ ಎಷ್ಟು ಪ್ರೀತಿಸ್ತಿದ್ದ, ಆದ್ರೆ ಈಗ ಅವ್ರ ಹೆಸರು ಕೇಳಿದ್ರೇನೆ ಉರಿದ್ ಬೀಳ್ತಾನೆ. ಅವ್ನ್ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಾಕು, ಅವನ್ಗೆ ಅರ್ಥ ಆಗತ್ತೆ ಅತ್ಕೇದೇನು ತಪ್ಪಿಲ್ಲ, ತಪ್ಪೆಲ್ಲ ಅವಂದೇ ಅಂತ. ಆದ್ರೆ ಅವನ್ಗ ಅದಿಷ್ಟ ಇಲ್ಲ, ಅವನ್ಗೆ ಅವನ್ ಹಠನೇ ಜಾಸ್ತಿ. ಅಣ್ಣ ಅತ್ಗೆ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡು ದೂರ ಇಟ್ರು ಅತ್ಗೆ ಅಣ್ಣನ್ನೇ ಸಪೋರ್ಟ್ ಮಾಡ್ತಾರೆ. ಈಗ ಲಾವಣ್ಯನ ಸಮಸ್ಯೆಯಿಂದ ಅಣ್ಣನ್ನ ಅತ್ಗೆ ಪಾರ್ ಮಾಡ್ತಾರೆ, ಆಮೇಲೆ ಅವರಿಬ್ರು ಒಂದಾಗಿ ಅವ್ರ ಸಂಸಾರ ಚೆನ್ನಾಗಿರತ್ತೆ. ಆದ್ರೆ ನಿಮ್ ಜೀವನ